ಸುಮಾರು 20 ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ನಮ್ಮೆಲ್ಲ ಸಚಿವರ ಸಮಕ್ಷಮ ಅಲ್ಲಿಯ ಪ್ರವಾಹದ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಮುಂಗಾರು ಬಹಳ ಬೇಗ ಪ್ರಾರಂಭ ಆಗಿದೆ ಎಲ್ಲ ಜಿಲ್ಲೆಗಳಲ್ಲಿ ಕೆರೆಕಟ್ಟೆಗಳು ತುಂಬುವಂಥದ್ದು ಜಲಾಶಯಗಳು ತುಂಬುವಂಥ ಪರಿಸ್ಥಿತಿ ಬಂದಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿತ್ತನೆ ಕಾರ್ಯ ಸಹ ಮುಗಿತಾ ಇದೆ ಈ ಸಮಯದಲ್ಲಿ ಮುಂದೆ ಬರುವಂಥ ಹೆಚ್ಚು ಮಳೆಯಿಂದ ಆಗುವಂಥ ಅನಾಹುತದ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅನ್ನೋ ದೃಷ್ಟಿಯಿಂದ ಚರ್ಚೆ ಮಾಡಿ ಸಲಹೆಗಳನ್ನು ಕೊಟ್ಟಿದ್ದೇವೆ ಇವತ್ತಿನ ಪರಿಸ್ಥಿತಿ ಮೇಲೇ ಅವಲಂಬಿತರಾಗದೇನೆ ಇನ್ನು ಕೆಲವೇ ದಿವಸಗಳಲ್ಲಿ ಇನ್ನೂ ಹೆಚ್ಚು ಮಳೆಯಾಗುವ ಸಂಭವ ಇರೋದ್ರಿಂದ ಆಗುವಂಥ ಅನಾಹುತಗಳನ್ನು ತಪ್ಪಿಸಬೇಕು ಯಾವ್ಯಾವ ಹಳ್ಳಿಗಳು ಮುಡುಗಡೆಯಾಗುವ ಸಂಭವ ಇದೆ ಆ ಹಳ್ಳಿಗಳನ್ನು ಎತ್ತರದ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕು ಈ ಥರ ಅನೇಕ ವಿಷಯಗಳನ್ನು ಸಲಹೆಗಳನ್ನು ಕೊಟ್ಟು ಚರ್ಚೆ ಮಾಡಿದ್ದೇವೆ ಪ್ರತಿಯೊಂದು ಜಿಲ್ಲಾಡಳಿತ ಬಹಳ ಎಚ್ಚರಿಕೆಯಿಂದ ಈ ಪ್ರವಾಹದಿಂದ ಆಗುವಂಥ ಅನಾಹುತಗಳನ್ನ ತಡೆಯೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿದ್ದಾರೆ NDRF ವ್ಯವಸ್ಥೆ ಅಗತ್ಯ ಇದ್ದ ಕಡೆ ವಿಶೇಷ ಹೆಲಿಕಾಪ್ಟರ್ ವ್ಯವಸ್ಥೆ ಬೇರೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೇಂದ್ರ ಮಾಡಿಕೊಟ್ಟಿದೆ ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾವುದೇ ಅನಾಹುತ ಆಗದಂತೆ ಕಟ್ಟೆಚ್ಚರ ವಹಿಸೋಕ್ಕೋಸ್ಕರ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ಎಲ್ಲರ ಜೊತೆ ಸಮಾಲೋಚನೆಯನ್ನು ನಾವು ನಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳು ಮಾಡಿದ್ದೇವೆ ಧನ್ಯವಾದಗಳು ನಮಸ್ಕಾರ ಇನ್ನೂ ಯಾವುದೂ ಸ್ಪಷ್ಟತೆ ಇಲ್ಲ ಎಲ್ಲೆಲ್ಲಿ ಮುಳುಗಡೆ ಆಗ್ಬೋದು ಅಂತ ಹಳ್ಳಿಗಳನ್ನು ಆಯಾ ಜಿಲ್ಲಾಧಿಕಾರಿಗಳು ಐಡೆಂಟಿಫೈ ಮಾಡಿದ್ದಾರೆ ಅಗತ್ಯ ಇರೋ ಕಡೆ ತತ್ಕ್ಷಣ ಸ್ಥಳಾಂತರ ಮಾಡೋಕ್ಕೆ ಮುಂದೆ ಬರೋ ದಿವಸಗಳಲ್ಲಿ ಕ್ರಮವನ್ನು ತಗೊಳ್ತಾರೆ ಇವತ್ತು ಸಾಯಂಕಾಲ ಚರ್ಚೆ ಮಾಡ್ತೇವೆ ಎಲ್ಲ ಪ್ರಮುಖರ ಜೊತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ